ओम शांति। मुरली का तारीख है 15/2/2021। मुरली दिनांक 15/2/2021। मीठे बच्चे या संगम युग है, चढ़ती कला का युग। मधुर मक्कले, ई संगम युग ऐरुव कलेय युग आगिदे। इसमें सभी का भला होता है, ई ऐरुव कलेयिंद सर्वर कल्याण आगुत्तदे। इसीलिए कहा जाता चढ़ती कला तेरे बाने सर्व का भला, ಆದ್ದರಿಂದ ಹೇಳಲಾಗುತ್ತದೆ ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಎಂದು. ಪ್ರಶ್ನೆ, ಬಾಬಾ ಸಭಿ ಬ್ರಾಹ್ಮಣ ಬಚ್ಚೋಂಕು ಬಹುತ್ ಬಹುತ್ ಬದಾಯಾ ದೇತೆ ಹೇ ಕ್ಯೂ? ಪ್ರಶ್ನೆ, ಪರಮಾತ್ಮ ತಂದೆ ಎಲ್ಲಾ ಬ್ರಾಹ್ಮಣ ಮಕ್ಕಳಿಗೂ ಬಹಳಷ್ಟು ಶುಭಾಶಯವನ್ನು ತಿಳಿಸುತ್ತಾರೆ, ಏಕೆ? ಉತ್ತರ, ಕ್ಯೂಂಕಿ ಬಾಬಾ ಕಹತೆ ತುಮ್ ಮೇರೆ ಬಚ್ಚೆ ಮನುಷ್ಯ ಸೇ ದೇವತಾ ಬಂತೆ ಹೋ. ಉತ್ತರ, ಏಕೆಂದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ನನ್ನ ಮಕ್ಕಳೇ ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತೀರಾ. ತುಮ್ ಅಭಿ ರಾವಣ್ ಕಿ ಜಂಜಿರೋ ಸೇ ಚೂಟ್ತೆ ಹೋ, ನೀವೀಗ ರಾವಣನ ಬಂಧನದಿಂದ ಮುಕ್ತ ಆಗುತ್ತೀರಾ. ತುಮ್ ಸ್ವರ್ಗ ಕಿ ರಾಜಾಯಿ ಪಾತೆ ಹೋ, ನೀವೀಗ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಪಾಸ್ ವಿತ್ ಆನರ್ ಬಂತೆ ಹೋ, ಗೌರವಾನ್ವಿತವಾಗಿ ತೇರ್ಗಡೆ ಆಗುತ್ತೀರಾ. ಮೇ ನಹಿ ಇಸಿಲಿಯೇ ಬಾಬಾ ತುಮೆ ಬಹುತ್ ಬಹುತ್ ಬದಾಯಾ ದೇತೆ ಹೇ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಸ್ವರ್ಗದ ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ, ಆದ್ದರಿಂದ ತಂದೆ ಮಕ್ಕಳಿಗೆ ಬಹಳಷ್ಟು ಶುಭಾಶಯವನ್ನು ತಿಳಿಸುತ್ತಾರೆ. ತುಮ್ ಆತ್ಮಾಯೇ ಪತಂಗ್ ಹೋ, ತುಮಾರಿ ಡೋರ್ ಮೇರೆ ಹಾತ್ಮೆ ಹೇ. ಆತ್ಮರಾದ ನೀವು ಗಾಳಿಪಟ ಆಗಿದ್ದೀರಾ, ನಿಮ್ಮ ಗಾಳಿಪಟದ ದಾರ ನನ್ನ ಕೈಯಲ್ಲಿದೆ ಎಂದು ತಂದೆ ಹೇಳುತ್ತಾರೆ. ಮೇ ತುಮೇ ಸ್ವರ್ಗ ಕಾ ಮಾಲಿಕ್ ಬನಾತಾ, ನಾನು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ಗೀತ್ ಆಖಿರ್ವಾದ ದಿನ್ ಆಯಾ ಆಜ್, ಗೀತೆ ಕೊನೆಗೂ ಆ ದಿನ ಇಂದು ಬಂತು. ಓಂ ಶಾಂತಿ. ಯಾ ಅಮರ್ ಕಥಾ ಕೌನ್ ಸುನಾರಯೇ ಹೇ, ಈ ಅಮರ ಕಥೆಯನ್ನು ಯಾರು ಹೇಳುತ್ತಿದ್ದಾರೆ? ಅಮರ್ ಕಥಾ ಕಹೋ, ಸತ್ಯನಾರಾಯಣ್ ಕಿ ಕಥಾ ಕಹೋ, ವಾ ತೀಸರಿ ಕಿ ಕಥಾ ಕಹೋ. ತೀನೋ ಮುಖ್ಯ ಹೇ, ಅಮರ ಕಥೆ ಎಂದು ಹೇಳಿ, ಸತ್ಯನಾರಾಯಣನ ಕಥೆ ಎಂದು ಹೇಳಿ, ಅಥವಾ ಮೂರನೇ ನೇತ್ರದ ಕಥೆ ಎಂದು ಹೇಳಿ, ಮೂರೂ ಕಥೆಗಳು ಮುಖ್ಯ ಆಗಿದೆ. ಅಭಿ ತುಮ್ ಕಿಸ್ಕೆ ಸಾಮ್ನೆ ಬೈಟೆ ಹೋ, ಅವ್ರ ಕೌನ್ ತುಮ್ಕೋ ಸುನಾರಯೇ ಹೇ. ಈಗ ನೀವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಮತ್ತು ನಿಮಗೆ ಯಾರು ಕಥೆಯನ್ನು ಹೇಳುತ್ತಿದ್ದಾರೆ? ಸತ್ಸಂಗತ್ತು ಇಸ್ನೇ ಬಿ ಬಹುತ್ ಕಿಯೇ ಹೇ, ಈ ಬ್ರಹ್ಮ ತಂದೆ ಕೂಡ ಬಹಳಷ್ಟು ಸತ್ಸಂಗಕ್ಕೆ ಹೋಗಿದ್ದಾರೆ. ವಹಾತು ಸಬ್ ಮನುಷ್ಯ ದೇಖ್ನೆ ಮೇ ಆತೆ ಹೇ, ಸತ್ಸಂಗದಲ್ಲಿ ನೋಡಲು ಕೇವಲ ಮನುಷ್ಯರೇ ಕಾಣಿಸುತ್ತಾರೆ. ಕಹೆಂಗೆ ಫಲಾನಾ ಸನ್ಯಾಸಿ ಕಥಾ ಸುನಾತೆ, ಹೇಳುತ್ತಾರೆ ಇಂದು ಇಂತಹ ಸನ್ಯಾಸಿಗಳು ಕಥೆಯನ್ನು ಓದಿ ಹೇಳುತ್ತಾರೆ ಎಂದು. ಶಿವಾನಂದ ಸುನಾತೆ ಹೇ, ಶಿವಾನಂದರು ಇಂದು ಕಥೆಯನ್ನು ಹೇಳುತ್ತಾರೆ ಎಂದು ಹೇಳುತ್ತಾರೆ. ಭಾರತ್ ಮೇ ತೋ ಡೇರ್ ಸತ್ಸಂಗ ಹೇ, ಭಾರತದಲ್ಲಿ ಲೆಕ್ಕ ಇಲ್ಲದಷ್ಟು ಸತ್ಸಂಗ ಇದೆ. ಗಲಿ ಗಲಿ ಮೇ ಸತ್ಸಂಗ ಹೇ, ಗಲ್ಲಿ ಗಲ್ಲಿಯಲ್ಲೂ ಕೂಡ ಸತ್ಸಂಗ ಇದೆ. ಮಾತಾಯೇ ಬಿ ಪುಸ್ತಕ ಉಟಾಯೆ ಬೈಟ್ ಸತ್ಸಂಗ ಕರ್ತಿ ಹೇ, ಮಾತೆಯರು ಕೂಡ ಪುಸ್ತಕವನ್ನು ತೆಗೆದುಕೊಂಡು ಕುಳಿತು ಓದಿ ಹೇಳಿ ಸತ್ಸಂಗವನ್ನು ನಡೆಸುತ್ತಾರೆ. ತೋ ವಹ ಮನುಷ್ಯಂಕು ದೇಖ್ನಾ ಪಡ್ತಾ ಹೇ, ಲೇಕಿನ್ ಯಹಾ ತೋ ವಂಡರ್ಫುಲ್ ಬಾತೆ ಹೇ, ಮನುಷ್ಯರು ನೋಡಬೇಕಾಗುತ್ತದೆ, ಇದಂತೂ ವಿಚಿತ್ರ ಮಾತಾಗಿದೆ. ತುಮಾರಿ ಬುದ್ಧಿ ಮೇ ಕೌನ್ ಹೇ, ಪರಮಾತ್ಮ ನಿಮ್ಮ ಬುದ್ಧಿಯಲ್ಲಿ ಯಾರಿದ್ದಾರೆ? ಪರಮಾತ್ಮ ತಂದೆ ಇದ್ದಾರೆ. ತುಮ್ ಕಹತೆ ಹೋ ಅಭಿ ಬಾಬಾ ಸಾಮ್ನೆ ಆಯಾ ಹುವಾ ಹೇ, ನೀವು ಹೇಳುತ್ತೀರಾ ಈಗ ಪರಮಾತ್ಮ ತಂದೆ ನಮ್ಮ ಸಮ್ಮುಖಕ್ಕೆ ಬಂದಿದ್ದಾರೆ. ನಿರಾಕಾರ ಬಾಬಾ ಹಮ್ಕೋ ಪಡಾತೆ ಹೇ, ನಿರಾಕಾರ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಮನುಷ್ಯ ಕಹೆಂಗೆ ಯಾ ಈಶ್ವರ ತು ನಾಮ ರೂಪ್ ಸೆ ನ್ಯಾರಾ ಹೇ, ಮನುಷ್ಯರು ಹೇಳುತ್ತಾರೆ ಈಶ್ವರ ತಂದೆ ಹೆಸರು ರೂಪದಿಂದ ಭಿನ್ನ ಆಗಿದ್ದಾರೆ ಎಂದು. ಬಾಪ್ ಸಂಜಾತೆ ಹೇ ಕಿ ನಾಮ ರೂಪ್ ಸೆ ನ್ಯಾರಿ ಕೋಯಿ ಚೀಸ್ ಹೈ ನಹಿ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೆಸರು ರೂಪದಿಂದ ಭಿನ್ನ ಆಗಿರುವ ಯಾವ ವಸ್ತುವು ಇಲ್ಲ. ತುಂ ಬಚ್ಚೆ ಜಾನ್ತೆ ಹೋ ಯಹ ಕೋಯಿ ಬಿ ಸಾಕಾರ್ ಮನುಷ್ಯ ನಹಿ ಪಡಾತೆ, ಅವ್ರ ಕಹಾ ಬಿ ಜಾವು ಸಾರೆ ವರ್ಲ್ಡ್ ಮೇ ಸಾಕಾರ್ ಹಿ ಪಡಾತೆ ಹೇ. ಈಗ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ನಮಗೆ ಯಾವುದೇ ಸಾಕಾರ ಮನುಷ್ಯರು ಶಿಕ್ಷಣವನ್ನು ಕಲಿಸುತ್ತಿಲ್ಲ. ಇನ್ನು ಜಗತ್ತಿನಲ್ಲಿ ನೀವು ಬೇರೆ ಯಾವ ಸ್ಥಾನಕ್ಕೆ ಹೋದರೂ ಕೂಡ ಇಡೀ ವಿಶ್ವದಲ್ಲಿ ಸಾಕಾರ ಮನುಷ್ಯರೇ ಶಿಕ್ಷಣವನ್ನು ಓದಿಸುತ್ತಾರೆ. ಯಹಾತು ಸುಪ್ರೀಂ ಬಾಪ್ ಹೇ, ಇಲ್ಲಿ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ. ಜಿಸ್ಕೋ ನಿರಾಕಾರ ಗಾಡ್ ಫಾದರ್ ಕಹ ಜಾತಾ ಹೇ, ಆ ಪರಮಾತ್ಮ ತಂದೆಗೆ ನಿರಾಕಾರ ಪರಮಾತ್ಮ ತಂದೆ ಎಂದು ಕರೆಯಲಾಗುತ್ತದೆ. ವಾ ನಿರಾಕಾರ ಸಾಕಾರ ಮೇ ಬೈಟ್ ಪಡಾತೆ ಹೇ, ನಿರಾಕಾರ ತಂದೆ ಸಾಕಾರದಲ್ಲಿ ಕುಳಿತು ಶಿಕ್ಷಣವನ್ನು ಓದಿಸುತ್ತಾರೆ. ಯಾ ಬಿಲ್ಕುಲ್ ನಯಿ ಬಾತ್ ಹುಯಿ, ಇದು ಸಂಪೂರ್ಣ ಹೊಸ ಮಾತಾಗಿದೆ. ಜನಂ ಬೈ ಜನಂ ತುಮ್ ಸುಂತೆ ಆಯೇ ಹೋ, ಪ್ರತಿ ಜನ್ಮದಲ್ಲೂ ನೀವು ಈ ಜ್ಞಾನದ ಮಾತನ್ನು ಕೇಳುತ್ತಾ ಬಂದಿದ್ದೀರಾ. ಯಾ ಫಲಾನಾ ಪಂಡಿತ್ ಹೇ ಗುರು ಹೇ,
ಇಂಥವರು ಪಂಡಿತರಾಗಿದ್ದಾರೆ, ಗುರು ಆಗಿದ್ದಾರೆ ಎಂದು ಹೇಳುತ್ತಾರೆ. ಡೇರ್ ಕೆ ಡೇರ್ ನಾಮ್ ಹೆ, ಲೆಕ್ಕ ಇಲ್ಲದಷ್ಟು ಹೆಸರಿದೆ. ಭಾರತ್ ತೋ ಬಹುತ್ ಬಡಾ ಹೆ, ಭಾರತ ಬಹಳ ದೊಡ್ಡ ದೇಶ ಆಗಿದೆ. ಜೋ ಭೀ ಕುಚ್ ಸಿಕಾತೆ ಹೆ ಸಮಜಾತೆ ಹೆ ವಾ ಮನುಷ್ಯ ಹಿ ಹೆ. ಇಲ್ಲಿ ಏನೆಲ್ಲವನ್ನು ಕಲಿಸುತ್ತಿದ್ದಾರೋ ತಿಳಿಸುತ್ತಿದ್ದಾರೋ ಅವರು ಮನುಷ್ಯರೇ ಆಗಿದ್ದಾರೆ. ಮನುಷ್ಯ ಹಿ ಶಿಷ್ಯ ಬನೆ ಹುಯೇ ಹೆ, ಮನುಷ್ಯರೇ ಶಿಷ್ಯರಾಗಿದ್ದಾರೆ. ಅನೇಕ ಪ್ರಕಾರಕ್ಕೆ ಮನುಷ್ಯ ಹೆ, ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ. ಫಲಾನಾ ಸುನಾತೆ ಹೆ ಹಮೇಶ ಶರೀರ ಕಾ ನಾಮ್ ಲಿಯಾ ಜಾತಾ ಹೆ, ಇಂಥವರು ತಿಳಿಸುತ್ತಿದ್ದಾರೆ ಎಂದು ಸದಾ ಶರೀರದ ಹೆಸರನ್ನು ಹೇಳಲಾಗುತ್ತದೆ. ಭಕ್ತಿ ಮಾರ್ಗ ಮೇ ನಿರಾಕಾರ ಕೋ ಬುಲಾತೆ ಹೇ ಕಿ ಹೇ ಪತಿತ್ ಪಾವನ್ ಆವು, ಭಕ್ತಿ ಮಾರ್ಗದಲ್ಲಿ ನಿರಾಕಾರ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು. ವಹಿ ಆಕರ್ ಬಚ್ಚೋ ಕೋ ಸಮಜಾತೆ ಹೇ, ನಿರಾಕಾರ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ. ತುಮ್ ಬಚ್ಚೆ ಜಾನ್ತೆ ಹೋಗಿ ಕಲ್ಪ ಕಲ್ಪ ಸಾರಿ ದುನಿಯಾ ಜೋ ಪತಿತ್ ಬನ್ ಜಾತಿ ಹೆ ಉನ್ಕೋ ಪಾವನ್ ಕರ್ನೆ ವಾಲಾ ಏಕ ಹಿ ನಿರಾಕಾರ ಬಾಪ್ ಹೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪ್ರತಿ ಕಲ್ಪದಲ್ಲೂ ಇಡೀ ಜಗತ್ತು ಏನು ಪತಿತ ಆಗಿದೆ ಅದನ್ನು ಪಾವನ ಮಾಡುವಂತವರು ಒಬ್ಬ ನಿರಾಕಾರ ತಂದೆ ಆಗಿದ್ದಾರೆ. ತುಮ್ ಯಹ ಜೋ ಬೈಟೆ ಹೋ ತುಮಾರೆ ಮೇ ಕೊಯಿ ಕಚ್ಚೆ ಹೆ ಕೊಯಿ ಪಕ್ಕೆ ಹೆ, ನೀವೇನು ಇಲ್ಲಿ ಕುಳಿತಿದ್ದೀರಾ, ನಿಮ್ಮಲ್ಲಿ ಕೆಲವರು ಕಚ್ಚಾ ಇದ್ದಾರೆ ಕೆಲವರು ಪಕ್ಕಾ ಇದ್ದಾರೆ. ಕ್ಯೂಂಕಿ ಆದಾ ಕಲ್ಪ ತುಮ್ ದೇಹ ಅಭಿಮಾನಿ ಬನೆ, ಏಕೆಂದರೆ ಅರ್ಧ ಕಲ್ಪದಿಂದ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ. ಅಬ್ ದೇಹಿ ಅಭಿಮಾನಿ ಇಸ್ ಜನಮೇ ಬನ್ನಾಹಿ, ಈ ಜನ್ಮದಲ್ಲಿ ನೀವು ಆತ್ಮ ಅಭಿಮಾನಿ ಆಗಬೇಕು. ತುಮಾರಿ ದೇಹ ಮೇ ರಹನೆ ವಾಲಿ ಜೋ ಆತ್ಮ ಹೆ ಉನ್ಕೋ ಪರಮಾತ್ಮ ಬೈಟ್ ಸಮಜಾತೆ ಹೆ, ನಿಮ್ಮ ದೇಹದಲ್ಲಿ ಏನು ಆತ್ಮ ಇದೆ ಆ ಆತ್ಮಕ್ಕೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಆತ್ಮ ಹಿ ಸಂಸ್ಕಾರ ಲೇ ಜಾತಿ ಹೆ, ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಆತ್ಮ ಕಹತಿ ಹೆ ಆರ್ಗನ್ಸ್ ದ್ವಾರಾ ಕಿ ಮೇ ಫಲಾನಾ, ಆತ್ಮ ಕರ್ಮೇಂದ್ರಿಯದ ಮೂಲಕ ಹೇಳುತ್ತದೆ ನಾನು ಇಂತಹ ವ್ಯಕ್ತಿ ಆಗಿದ್ದೇನೆ. ಪರಂತು ಆತ್ಮ ಅಭಿಮಾನಿತೋ ಕೊಯಿ ಹೈ ನಹಿ, ಆದರೆ ಯಾರು ಆತ್ಮ ಅಭಿಮಾನಿ ಆಗಿಲ್ಲ. ಬಾಪ್ ಸಮಜಾತೆ ಹೆ ಜೋ ಇಸ್ ಭಾರತ್ ಮೇ ಸೂರ್ಯವಂಶಿ ಚಂದ್ರವಂಶಿ ತೆ ವಹಿ ಇಸ್ ಸಮಯ ಆಕರ್ ಬ್ರಾಹ್ಮಣ ಬನೆ ಹೆ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಭಾರತದಲ್ಲಿ ಯಾರೆಲ್ಲ ಸೂರ್ಯವಂಶಿ ಚಂದ್ರವಂಶಿ ಆಗಿದ್ದರು ಅವರೇ ಈ ಸಮಯದಲ್ಲಿ ಬ್ರಾಹ್ಮಣರಾಗಿದ್ದಾರೆ. ಫಿರ್ ದೇವತಾ ಬನೆಂಗೆ, ಅವರೇ ನಂತರ ದೇವತೆ ಆಗುತ್ತಾರೆ. ಮನುಷ್ಯ ದೇಹ ಅಭಿಮಾನಿ ರಹನೇಕೆ ಆದತಿ ಹೆ, ಮನುಷ್ಯರಿಗೆ ದೇಹಾಭಿಮಾನಕ್ಕೆ ವಶ ಆಗಿ ಇರುವ ಅಭ್ಯಾಸ ಆಗಿದೆ. ದೇಹಿ ಅಭಿಮಾನಿ ರಹನ ಬೂಲ್ ಜಾತೆ ಹೆ, ಆತ್ಮ ಅಭಿಮಾನಿ ಆಗಿರುವುದನ್ನು ಜನ ಮರೆತು ಬಿಡುತ್ತಾರೆ. ಇಸಿಲಿಯೆ ಬಾಪ್ ಗಡಿ ಗಡಿ ಕಹತೆ ಹೆ ದೇಹಿ ಅಭಿಮಾನಿ ಬನೋ, ಆದ್ದರಿಂದ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಹೇಳುತ್ತಾರೆ ಆತ್ಮ ಅಭಿಮಾನಿಯಾಗಿ. ಆತ್ಮ ಹಿ ಭಿನ್ನ ಭಿನ್ನ ಚೋಲಾ ಲೇಖರ್ ಪಾರ್ಟ್ ಬಜಾತಿ ಹೆ, ಆತ್ಮ ಭಿನ್ನ ಭಿನ್ನ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಯಾ ಹೆ ಉನ್ಕೆ ಆರ್ಗನ್ಸ್, ಇದು ಆತ್ಮದ ಇಂದ್ರಿಯ ಆಗಿದೆ. ಬಾಪ್ ಬಚ್ಚೋಂಕು ಕಹತೆ ಹೆ ಮನ್ ಮನಾಭವ್, ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಮನ್ ಮನಾಭವ್ ಬಾಕಿ ಸಿರ್ಫ್ ಗೀತಾ ಪಡ್ನೆ ಸೆ ಕೊಯಿ ರಾಜ್ಯ ಭಾಗ್ಯ ತೋಡೇ ಹಿ ಮಿಲ್ ಸಕ್ತಾ ಹೆ, ಕೇವಲ ಗೀತೆಯನ್ನು ಓದುವುದರಿಂದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ತುಮಕೋ ಈ ಸಮಯ ತ್ರಿಕಾಲದರ್ಶಿ ಬನಾಯಾ ಜಾತಾ ಹೆ, ಈ ಸಮಯದಲ್ಲಿ ನಿಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡಲಾಗುತ್ತದೆ. ರಾತ್ರಿಂಕ ಫರಕ್ ಹೋಗಯ ಹೆ, ಹಗಲು ರಾತ್ರಿಯಷ್ಟು ಅಂತರ ಆಗಿದೆ. ಬಾಪ್ ಸಮಜಾತೆ ಹೆ ಮೈ ತುಮಕೋ ರಾಜ್ಯೋಗ ಸಿಕಾತಾ ಹು, ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ. ಕೃಷ್ಣ ತು ಸತ್ಯುಗ ಕಾ ಪ್ರಿನ್ಸ್ ಹೆ, ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದಾರೆ. ಜೋ ಸೂರ್ಯವಂಶಿ ದೇವತಾಯೇತೆ ಉನ್ಮೇ ಕೋಯಿ ಜ್ಞಾನ್ ನಯಿ ಹೆ, ಯಾರು ಸೂರ್ಯವಂಶಿ ದೇವತೆ ಆಗಿದ್ದರು ಅವರಲ್ಲಿ ಯಾವ ಜ್ಞಾನವೂ ಇಲ್ಲ. ಜ್ಞಾನ್ ತೋ ಪ್ರಾಯಲೋಪ ಹೋ ಜಾಯೇಗ, ಜ್ಞಾನ ಪ್ರಾಯಲೋಪ ಆಗಿಬಿಡುತ್ತದೆ. ಜ್ಞಾನ್ ಹೈ ಹಿ ಸದ್ಗತಿ ಕೆಲಿಯೇ, ಜ್ಞಾನ ಇರುವುದೇ ಸದ್ಗತಿಗೋಸ್ಕರ. ಸತ್ಯುಗ್ ಮೇ ದುರ್ಗತಿ ಮೇ ಕೋಯಿ ಹೋತಾ ಹಿ ನಹಿ, ಸತ್ಯುಗದಲ್ಲಿ ಯಾರು ದುರ್ಗತಿಯಲ್ಲಿ ಇರುವುದಿಲ್ಲ. ವಾ ಹೈ ಹಿ ಸತ್ಯುಗ್, ಅದು ಸತ್ಯುಗ ಆಗಿದೆ. ಅಭಿ ಹೇ ಕಲಿಯುಗ್, ಈಗ ಇದು ಕಲಿಯುಗ ಆಗಿದೆ. ಭಾರತ್ ಮೇ ಪಹಲೆ ಸೂರ್ಯವಂಶಿ ಆಟ್ ಜನ, ಫಿರ್ ಚಂದ್ರವಂಶಿ ಬಾರಾಹ ಜನ. ಭಾರತದಲ್ಲಿ ಮೊದಲು ಸೂರ್ಯವಂಶಿಗಳು ಇದ್ದರು. ಸೂರ್ಯವಂಶಿಗಳು 8 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಚಂದ್ರವಂಶಿಗಳು 12 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾ ಏಕ್ ಜನ ಅಭಿ ತುಮಾರಾ ಸಬ್ಸೆ ಅಚ್ಚಾ ಜನ್ಮ ಹೆ, ಸಂಗಮ ಯುಗದಲ್ಲಿ ನಿಮಗೆ ಸಿಕ್ಕಿರುವ ಈ ಜನ್ಮ ಎಲ್ಲಾ ಜನ್ಮಗಳಿಗಿಂತ ಬಹಳ ಶ್ರೇಷ್ಠ ಜನ್ಮ ಆಗಿದೆ. ತುಮ್ ಹೋ ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿ, ನೀವು ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿ ಆಗಿದ್ದೀರಾ. ಯಾ ಹೆ ಸರ್ವೋತ್ತಮ ಧರ್ಮ, ನಿಮ್ಮ ಧರ್ಮ ಸರ್ವೋತ್ತಮ ಧರ್ಮ ಆಗಿದೆ. ದೇವತಾ ಧರ್ಮ ಸರ್ವೋತ್ತಮ ಧರ್ಮ ನಹಿ ಕಹೆಂಗೆ, ದೇವತಾ ಧರ್ಮಕ್ಕೆ ಸರ್ವೋತ್ತಮ ಧರ್ಮ ಎಂದು ಕರೆಯುವುದಿಲ್ಲ. ಬ್ರಾಹ್ಮಣ ಧರ್ಮ ಸಬ್ಸೆ ಊಂಚ್ ಹೆ, ಬ್ರಾಹ್ಮಣ ಧರ್ಮ ಸರ್ವಶ್ರೇಷ್ಠ ಧರ್ಮ ಆಗಿದೆ. ದೇವತಾಯೇತು ಪ್ರಾಲಬ್ಧ ಭೋಕ್ತೆ ಹೆ, ದೇವತೆಗಳು ಫಲವನ್ನು ಅನುಭವ ಮಾಡುತ್ತಾರೆ. ಆಜ್ಕಲ್
ಬಹುತ್ ಸೋಷಿಯಲ್ ವರ್ಕರ್ಸ್ ಈ ಸಮಯದಲ್ಲಿ ಜಗತ್ತಿನಲ್ಲಿ ಬಹಳಷ್ಟು ಜನ ಸಮಾಜ ಸೇವಕರಿದ್ದಾರೆ. ತುಮಾರಿ ಹೇ ರುಹಾನಿ ಸರ್ವಿಸ್, ನಿಮ್ಮ ಸೇವೆ ಆತ್ಮಿಕ ಸೇವೆ ಆಗಿದೆ. ವಾಹೆ ಜಿಸ್ಮಾನಿ ಸೇವಾಕರ್ಣ, ಅವರು ಶಾರೀರಿಕ ಸೇವೆಯನ್ನು ಮಾಡುತ್ತಾರೆ. ರುಹಾನಿ ಸರ್ವಿಸ್ ಏಕ ಹಿ ಬಾರ್ ಹೋತಿ ಹೇ, ಆತ್ಮಿಕ ಸೇವೆ ಒಂದು ಬಾರಿ ಮಾತ್ರ ನಡೆಯುತ್ತದೆ. ಆಗೇಯ ಸೋಷಿಯಲ್ ವರ್ಕರ್ ಆದಿ ನಹೀತೆ, ಮೊದಲು ಈ ರೀತಿ ಸಮಾಜ ಸೇವಕರು ಇರಲಿಲ್ಲ. ರಾಜಾರಾಣಿ ರಾಜ್ಯಕರ್ತೇತೆ, ಮೊದಲು ರಾಜಾರಾಣಿ ರಾಜ್ಯವನ್ನು ಆಳುತ್ತಿದ್ದರು. ಸತ್ಯುಗ್ಮೆ ದೇವಿ ದೇವತಾತೆ, ಸತ್ಯುಗದಲ್ಲಿ ದೇವಿ ದೇವತೆಗಳು ಇದ್ದರು. ತುಮ್ಹಿ ಪೂಜ್ಯತೆ ಫಿರ್ ಪೂಜಾರಿ ಬನೆ, ನೀವೇ ಪೂಜ್ಯರಾಗಿದ್ದೀರಿ, ನಂತರ ನೀವೇ ಪೂಜಾರಿ ಆಗಿದ್ದೀರ. ಲಕ್ಷ್ಮೀ ನಾರಾಯಣ ದ್ವಾಪರ್ ಮೇ ಜಬ್ ವಾಮ ಮಾರ್ಗ ಮೇ ಜಾತೆ ಹೇ ತೋ ಮಂದಿರ್ ಬನಾತೆ ಹೇ. ಲಕ್ಷ್ಮೀ ನಾರಾಯಣರು ಯಾವಾಗ ದ್ವಾಪರ ಯುಗದಲ್ಲಿ ವಾಮ ಮಾರ್ಗಕ್ಕೆ ಹೋಗುತ್ತಾರೆ ಆಗ ಅವರ ಮಂದಿರಗಳು ತಯಾರಾಗುತ್ತದೆ. ಪಹಲೆ ಪಹಲೆ ಶೂಕಾ ಬನಾತೆ ಹೇ, ಮೊಟ್ಟ ಮೊದಲು ಶಿವನ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ವಾಹೆ ಸರ್ವಕಾ ಸದ್ಗತಿದಾತ ತೋ ಉನ್ಕಿ ಜರೂರ್ ಪೂಜಾ ಹೋನಿ ಚಾಹಿ. ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ, ಅಂದ ಮೇಲೆ ಅವಶ್ಯವಾಗಿ ಶಿವತಂದೆಯ ಪೂಜೆ ನಡೆಯಬೇಕು. ಶಿವಬಾಬಾನೇ ಹಿ ಆತ್ಮಾ ಉಂಕು ನಿರ್ವಿಕಾರಿ ಬನಾಯಾತ, ಶಿವತಂದೆ ಆತ್ಮರನ್ನು ನಿರ್ವಿಕಾರಿಯನ್ನಾಗಿ ಮಾಡಿದ್ದರು. ಫಿರ್ ಹೋತಿ ಹೇ ದೇವತಾ ಉಂಕಿ ಪೂಜಾ, ನಂತರ ದೇವತೆಗಳ ಪೂಜೆ ನಡೆಯುತ್ತದೆ. ತುಮ್ಹಿ ಪೂಜ್ಯತೆ ಫಿರ್ ಪೂಜಾರಿ ಬನೆ, ನೀವೇ ಪೂಜ್ಯರಾಗಿದ್ದೀರಿ, ನಂತರ ಪೂಜಾರಿ ಆಗಿದ್ದೀರಾ. ಬಾಪ್ನೇ ಸಂಜಾಯಾ ಹೇ ಚಕ್ರಕ್ಕೂ ಯಾತ್ ಕರ್ತೇ ರಹೋ, ಪರಮಾತ್ಮ ತಂದೆ ತಿಳಿಸಿದ್ದಾರೆ ಚಕ್ರವನ್ನು ನೆನಪು ಮಾಡುತ್ತಾ ಇರಿ. ಸಿಡಿ ಉತ್ತರ್ತೆ ಉತ್ತರ್ತೆ ಏಕದಂ ಪಟ್ಪರ್ ಆಕರ್ ಪಡೆಹೋ, ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ನೀವು ಸಂಪೂರ್ಣ ಕೆಳಗಡೆ ಬಂದು ಬಿದ್ದಿದ್ದೀರಾ. ಅಪ್ ತುಮಾರಿ ಚಡ್ತಿ ಕಲಾ ಹೇ, ಈಗ ಇದು ನಿಮ್ಮ ಏರುವ ಕಲೆ ಆಗಿದೆ. ಕಹತೆ ಹೇ ಚಡ್ತಿ ಕಲಾ ತೇರೆ ಬಾನೆ ಸರ್ವಕಾ ಬಲ, ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಎಂದು ಹೇಳಲಾಗುತ್ತದೆ. ಸಾರಿ ದುನಿಯಾಕ್ಕೆ ಮನುಷ್ಯ ಮಾತ್ರಕ್ಕೆ ಅಪ್ ಚಡ್ತಿ ಕಲಾ ಕರ್ತಾ ಹೂ, ಪರಮಾತ್ಮ ತಂದೆ ಹೇಳುತ್ತಾರೆ ಇಡೀ ಜಗತ್ತಿನ ಎಲ್ಲಾ ಮನುಷ್ಯರನ್ನು ನಾನೀಗ ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತೇನೆ. ಪತಿತ್ ಪಾವನ್ ಆಕರ್ ಸಬ್ಕೋ ಪಾವನ್ ಬನಾತೆ ಹೇ, ಪತಿತ ಪಾವನ ತಂದೆ ಬಂದು ಎಲ್ಲರನ್ನೂ ಪಾವನ ಮಾಡುತ್ತಾರೆ. ಜಬ್ ಸತ್ಯುಕ್ತಾತು ಚಡ್ತಿ ಕಲಾತಿ ಅವ್ರ ಬಾಕಿ ಸಬ್ ಆತ್ಮಾಯಿ ಮುಕ್ತಿ ದಾಮ್ಯತಿ, ಯಾವಾಗ ಸತ್ಯುಗ ಇತ್ತು ಆಗ ನಾವು ಏರುವ ಕಲೆಯಲ್ಲಿ ಇದ್ದೆವು, ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮದಲ್ಲಿ ಇದ್ದರು. ಬಾಪೈಟ್ ಸಂಜಾತೆ ಮೀಟೆ ಮೀಟೆ ಬಚ್ಚು ಮೇರೆ ಜನಂ ಭಾರತ್ ಮೇ ಹಿ ಹೋತಾ ಹೇ, ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ, ನಾನು ಭಾರತದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ. ಶುಭಾಬಾ ಆಯಾತ ಗಾಯಾ ಹುವಾ ಹೇ, ಶಿವತಂದೆ ಬಂದಿದ್ದರು ಅನ್ನುವ ಗಾಯನ ಇದೆ. ಅಫಿರ್ ಆಯಾ ಹುವಾ ಹೇ, ಈಗ ಪುನಃ ಶಿವತಂದೆ ಬಂದಿದ್ದಾರೆ. ಇಸ್ಕೋ ಕಹ ಜಾತಾ ಹೇ ರಾಜಶ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ, ಈ ಯಜ್ಞಕ್ಕೆ ರಾಜಶ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ ಎಂದು ಕರೆಯಲಾಗುತ್ತದೆ. ಸ್ವರಾಜ್ಯ ಪಾನೆ ಕೆಲಿಯೇ ಯಜ್ಞ ರಚಾ ಹುವಾ ಹೇ, ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಯಜ್ಞವನ್ನು ರಚನೆ ಮಾಡಲಾಗಿದೆ. ವಿಘ್ನ ಬಿ ಪಡೆತೆ ಅಬಿ ಬಿ ಪಡ್ರಯೇ, ಮೊದಲು ಯಜ್ಞದಲ್ಲಿ ವಿಘ್ನಗಳು ಬಂದಿತ್ತು, ಈಗಲೂ ಕೂಡ ಯಜ್ಞದಲ್ಲಿ ವಿಘ್ನಗಳು ಬರುತ್ತಾ ಇದೆ. ಮಾತಾ ಉಪರ್ ಅತ್ಯಾಚಾರ ಹೋತೆ ಹೇ, ಮಾತಿಯರ ಮೇಲೆ ಎಷ್ಟೊಂದು ಅತ್ಯಾಚಾರ ನಡೆಯುತ್ತದೆ. ಕಹತೆ ಹೇ ಬಾಬಾ ಹಮ್ಕು ಯಾ ನಂಗನ್ ಕರ್ತೆ ಹೇ, ಹೇಳುತ್ತಾರೆ ಬಾಬಾ ಇವರು ನಮ್ಮ ಮೇಲೆ ಅತ್ಯಾಚಾರವನ್ನು ಮಾಡುತ್ತಾರೆ. ಹಮ್ಕು ಯಾ ಚೋಡ್ತೆ ನಯಿ ಹೇ, ಬಾಬಾ ಹಮಾರಿ ರಕ್ಷಾ ಕರು, ಬಾಬಾ ಇವರು ನಮ್ಮನ್ನು ಬಿಡುತ್ತಿಲ್ಲ, ಬಾಬಾ ನೀವು ನಮ್ಮ ರಕ್ಷಣೆಯನ್ನು ಮಾಡಿ ಎಂದು ಹೇಳುತ್ತಾರೆ. ದಿಕಾತೆ ಹೇ ದ್ರೌಪದಿ ಕಿ ರಕ್ಷಾ ಹುಯಿ, ದ್ರೌಪದಿಯ ರಕ್ಷಣೆ ಆಯಿತು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಅಭೀತುಂ ಇಕ್ಕಿಸ್ ಜನ್ಮೋ ಕೆಲಿ ಬೇಹದ್ ಕೆ ಬಾಪ್ ಸೆ ವರ್ಷಾ ಲೇನೆ ಆಯೇ ಹೋ, ನೀವೀಗ 21 ಜನ್ಮಕ್ಕೋಸ್ಕರ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬಂದಿದ್ದೀರಾ. ಯಾತ್ ಕಿ ಯಾತ್ರಾ ಮೇ ರಹಕರ್ ಅಪ್ನೇಕೋ ಪವಿತ್ರ ಬನಾತೆ ಹೋ, ನೆನಪಿನ ಯಾತ್ರೆಯಲ್ಲಿ ಇದ್ದು ಸ್ವಯಂ ಪವಿತ್ರ ಮಾಡಿಕೊಳ್ಳುತ್ತೀರಾ. ಫಿರ್ ವಿಕಾರ ಮೇ ಗಯೇ ತೋ ಕಲಾಸ್, ನಂತರ ವಿಕಾರಕ್ಕೆ ವಶ ಆದರೆ ಸಮಾಪ್ತಿಯಾದಂತೆ ಏಕದಂ ಗಿರ್ ಪಡೆಂಗೆ, ವಿಕಾರಕ್ಕೆ ವಶ ಆದರೆ ಸಂಪೂರ್ಣ ಕೆಳಗಡೆ ಬಿದ್ದು ಬಿಡುತ್ತೀರಾ. ಇಸಿಲಿಯೇ ಬಾಪ್ ಕಹತೆ ಹೇ ಪವಿತ್ರ ಜರೂರ್ ರಹನಾ ಹೇ, ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ ನೀವೀಗ ಅವಶ್ಯವಾಗಿ ಪವಿತ್ರರಾಗಿ ಇರಬೇಕು. ಜೋ ಕಲ್ಪ ಪಹಲೆ ಬನೇತೆ ವಹಿ ಪವಿತ್ರತಾ ಕಿ ಪ್ರತಿಜ್ಞಾ ಕರ್ತೆ ಹೇ, ಫಿರ್ ಕೋಯಿ ಪವಿತ್ರ ರಹ ಸಕ್ತೆ ಹೇ ಕೋಯಿ ನಹಿ ರಹ ಸಕ್ತೆ ಹೇ. ಮುಖ್ಯ ಬಾತ್ ಹೇ ಯಾದ್ ಕಿ, ಕಲ್ಪದ ಮೊದಲು ಯಾರು ಪವಿತ್ರರಾಗಿದ್ದರು ಅವರೇ ಪವಿತ್ರರಾಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಪ್ರತಿಜ್ಞೆಯನ್ನು ಮಾಡಿದ ನಂತರ ಕೆಲವರು ಪವಿತ್ರರಾಗಿ ಇರುತ್ತಾರೆ, ಕೆಲವರಿಗೆ ಪವಿತ್ರರಾಗಿ ಇರಲು ಸಾಧ್ಯ ಆಗುವುದಿಲ್ಲ. ಮುಖ್ಯ ಬಾತ್ ಹೇ ಯಾದ್ ಕಿ, ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಾಗಿದೆ. ಯಾದ್ ಕರೆಂಗೆ ಪವಿತ್ರ ಹೆಂಗೆ ಅವ್ರ ಸ್ವದರ್ಶನ್ ಚಕ್ರ ಫಿರಾತೆ ರಹೆಂಗೆ ತೋ ಫಿರ್ ಊಂಚ್ ಪತ್ ಪಾಯಂಗೆ, ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಪವಿತ್ರರಾಗಿ ಇದ್ದರೆ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಿದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ವಿಷ್ಣು ಕೆ ದೋರೂಪ್,
ರಾಜ್ಯ ಕರ್ತೆ ಹೆನ ವಿಷ್ಣುವಿನ ಎರಡು ರೂಪದಲ್ಲಿ ರಾಜ್ಯವನ್ನು ಆಳುತ್ತಾರೆ ತಾನೆ. ಲಕ್ಷ್ಮೀನಾರಾಯಣರು ವಿಷ್ಣುವಿನ ಎರಡು ರೂಪದಲ್ಲಿ ರಾಜ್ಯವನ್ನು ಆಳುತ್ತಾರೆ. ಪರಂತು ವಿಷ್ಣುಕು ಜೋ ಶಂಖ ಚಕ್ರ ದೇ ದಿಯಾ ಹೆ ವಾ ದೇವತಾಂಕೋ ನಹಿತ. ಆದರೆ ವಿಷ್ಣುವಿನ ಕೈಯಲ್ಲಿ ಯಾವ ಶಂಖ ಚಕ್ರವನ್ನು ತೋರಿಸಿದ್ದಾರೆ ಅದು ದೇವತೆಗಳ ಕೈಯಲ್ಲಿ ಇರಲಿಲ್ಲ. ಲಕ್ಷ್ಮೀ ನಾರಾಯಣ ಕೋಬಿ ನಹಿತ, ಲಕ್ಷ್ಮೀ ನಾರಾಯಣರ ಕೈಯಲ್ಲೂ ಕೂಡ ಶಂಖ ಚಕ್ರ ಇರಲಿಲ್ಲ. ವಿಷ್ಣು ತು ಸೂಕ್ಷ್ಮ ವತನ್ಮೆ ರಹತೆ ಹೆ, ವಿಷ್ಣು ಸೂಕ್ಷ್ಮ ವತನದಲ್ಲಿ ಇರುತ್ತಾರೆ. ಉನ್ಕೋ ಚಕ್ರಕ್ಕೆ ನಾಲೇಜ್ ಕಿ ದರ್ಕಾರ್ ನಯಿ ಹೆ, ವಿಷ್ಣುವಿಗೆ ಚಕ್ರದ ಜ್ಞಾನದ ಅವಶ್ಯಕತೆ ಇಲ್ಲ. ವಹ ಮೂವಿ ಚಲ್ತಿ ಹೆ, ಸೂಕ್ಷ್ಮ ವತನದಲ್ಲಿ ಸನ್ನೆಯ ಭಾಷೆ ಇರುತ್ತದೆ. ಅಭಿ ತುಮ್ ಜಾನ್ತೆ ಹೋಗಿ ಹಮ್ ಶಾಂತಿಧಾಮ್ಗೆ ರಹನೆ ವಾಲೆ ಹೆ, ಈಗ ನಿಮಗೆ ಗೊತ್ತಿದೆ ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ವಾ ಹೆ ನಿರಾಕಾರಿ ದುನಿಯಾ, ಶಾಂತಿಧಾಮ ನಿರಾಕಾರಿ ಜಗತ್ತಾಗಿದೆ. ಅಬ್ ಆತ್ಮ ಕ್ಯಾ ಚೀಸ್ ಹೆ, ವಾ ಬಿ ಮನುಷ್ಯ ಮಾತ್ರ ನಹಿ ಜಾನ್ತೆ, ಆತ್ಮ ಅಂದರೆ ಏನು ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಕಹದೇತೆ ಆತ್ಮಾ ಸೋ ಪರಮಾತ್ಮ, ಆತ್ಮವೇ ಪುನಃ ಪರಮಾತ್ಮ ಆಗುತ್ತದೆ ಎಂದು ಹೇಳಿಬಿಡುತ್ತಾರೆ. ಆತ್ಮ ಕೆಲಿಯ ಕಹತೆ ಹೆ, ಯೇ ಚಮಕ್ತಾ ಹುವಾ ಸಿತಾರಾ ಹೆ, ಜೋ ಬ್ರುಕುಟಿ ಕೆ ಬೀಚ್ ಮೇ ರಹತಾ ಹೆ. ಆತ್ಮ ಒಂದು ಹೊಳೆಯುವಂತಹ ನಕ್ಷತ್ರ ಆಗಿದೆ. ಆತ್ಮ ಬ್ರುಕುಟಿಯ ಮಧ್ಯದಲ್ಲಿ ಇರುತ್ತದೆ ಎಂದು ಹೇಳುತ್ತಾರೆ. ಇನ್ ಆಂಕೋಸೆ ದೇಖ್ನಾ ಸಕೆ, ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಬಲ್ ಕೋಯಿ ಕಿತ್ನಾ ಬಿ ಕೋಶಿಶ್ ಕರೆ, ಶೀಶೆ ಆದಿ ಮೇ ಬಂದ್ ಕರ್ಕೆ ರಕೆ, ಕಿ ದೇಖೆ ಕಿ ಆತ್ಮ ನಿಕಲ್ತಿ ಕೇಸೆ ಹೆ, ಕೋಶಿಶ್ ಕರ್ತೆ ಹೆ ಪರಂತು ಕಿಸಿ ಕೋ ಬಿ ಪತಾ ನಹಿ ಪಡ್ತಾ, ಆತ್ಮ ಕ್ಯಾ ಚೀಸ್ ಹೆ ಕೇಸೆ ನಿಕಲ್ತಿ ಹೆ. ಬಲೆ ವಿಜ್ಞಾನಿಗಳು ಎಷ್ಟೇ ಪ್ರಯತ್ನ ಪಡಬಹುದು ಗ್ಲಾಸ್ನಲ್ಲಿ ಶರೀರವನ್ನು ಬಂದ್ ಮಾಡಿ ಇಡಬಹುದು, ಆತ್ಮ ಶರೀರದಿಂದ ಹೇಗೆ ಹೋಗುತ್ತದೆ ಎಂದು ನೋಡಲು ಅವರು ಪ್ರಯತ್ನ ಪಡುತ್ತಾರೆ. ಆದರೆ ಆತ್ಮ ಅಂದರೆ ಏನು, ಆತ್ಮ ಹೇಗೆ ಶರೀರದಿಂದ ಹೊರಗಡೆ ಹೋಗುತ್ತದೆ ಅನ್ನುವುದು ಗೊತ್ತೇ ಆಗುವುದಿಲ್ಲ. ಬಾಕಿ ಇತ್ತ ಕಹತೆ ಹೆ, ಆತ್ಮ ಸ್ಟಾರ್ ಮಿಸಾಲ್ ಹೆ, ಆತ್ಮ ನಕ್ಷತ್ರ ರೂಪದಲ್ಲಿ ಇದೆ ಎಂದು ಹೇಳುತ್ತಾರೆ. ಆತ್ಮ ನಕ್ಷತ್ರ ರೂಪದಲ್ಲಿದೆ ಎಂದು ಹೇಳುತ್ತಾರೆ. ದಿವ್ಯ ದೃಷ್ಟಿ ಬಿಗರ್ ಉಸ್ಕೋ ದೇಖಾ ನಹಿ ಜಾತ, ದಿವ್ಯ ದೃಷ್ಟಿ ಇಲ್ಲ ಅಂದರೆ ಆತ್ಮವನ್ನು ನೋಡಲು ಆಗುವುದಿಲ್ಲ. ಭಕ್ತಿ ಮಾರ್ಗ ಮೇ ಬಹುತೋಂಕೋ ಸಾಕ್ಷಾತ್ಕಾರ ಹೋತಾ ಹೆ, ಭಕ್ತಿ ಮಾರ್ಗದಲ್ಲಿ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಲಿಖಾ ಹುವಾ ಹೆ ಅರ್ಜುನ್ ಕೋ ಸಾಕ್ಷಾತ್ಕಾರ ಹುವಾ ಅಖಂಡ ಜ್ಯೋತಿ ಹೆ, ಬರೆಯಲಾಗಿದೆ ಅರ್ಜುನನಿಗೆ ಸಾಕ್ಷಾತ್ಕಾರ ಆಯಿತು, ಅಖಂಡ ಜ್ಯೋತಿ ಸ್ವರೂಪದಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು. ಅರ್ಜುನ್ನೇ ಕಹ ಹಂ ಸಹನೆಹಿ ಕರ್ ಸಕ್ತೆ, ಅರ್ಜುನ ಹೇಳಿದ ಈ ಸ್ವರೂಪವನ್ನು ನನಗೆ ಸಹನೆ ಮಾಡಲು ಆಗುತ್ತಿಲ್ಲ ಎಂದು. ಬಾಪ್ ಸಂಜಾತೆ ಇತ್ನಾ ತೇಜೋಮಯ ಆದಿ ಕುಚ್ ಹೈ ನಹಿ, ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಇಷ್ಟೊಂದು ತೇಜೋಮಯ ಸ್ವರೂಪದಲ್ಲಿ ಇಲ್ಲ. ಜೈಸೆ ಆತ್ಮ ಆಕರ್ ಶರೀರ ಮೇ ಪ್ರವೇಶ ಕರ್ತಿ ಹೆ ಪತಾ ತೋಡೇ ಹಿ ಪಡ್ತಾ ಹೆ, ಹೇಗೆ ಆತ್ಮ ಬಂದು ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ, ಆದರೆ ಆತ್ಮ ಹೇಗೆ ಪ್ರವೇಶ ಮಾಡುತ್ತದೆ ಅನ್ನುವುದೇ ಗೊತ್ತಾಗುವುದಿಲ್ಲ. ಅಬ್ ತುಂಬಿ ಜಾನ್ತೆ ಹೋಗಿ ಬಾಬಾ ಕೈಸೆ ಪ್ರವೇಶ್ಕರ್ ಬೋಲ್ತೆ, ಈಗ ನಿಮಗೂ ಕೂಡ ಗೊತ್ತಿದೆ ಪರಮಾತ್ಮ ತಂದೆ ಹೇಗೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿ ಮಾತನಾಡುತ್ತಾರೆ ಎಂದು. ಆತ್ಮ ಆಕರ್ ಬೋಲ್ತಿ ಹೆ, ಆತ್ಮ ಬಂದು ಮಾತನಾಡುತ್ತದೆ. ಯಾ ಬಿ ಡ್ರಾಮಾ ಮೇ ಸಾರಿ ನೋಂದೆ, ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇಸ್ಮೇ ಕೋಯಿ ಕಿ ತಾಕತ್ ಕಿ ಬಾತ್ ನಹಿ, ಇದರಲ್ಲಿ ಯಾರ ಶಕ್ತಿಯ ಮಾತು ಇಲ್ಲ. ಆತ್ಮ ಕೋಯಿ ಶರೀರ ಚೋಡ್ ಜಾತಿ ನಹಿ ಹೆ, ಯಾ ಸಾಕ್ಷಾತ್ಕಾರ ಕಿ ಬಾತ್ ಹೆ, ಆತ್ಮ ಶರೀರವನ್ನು ಬಿಟ್ಟು ಹೊರಗಡೆ ಹೋಗುವುದಿಲ್ಲ. ಇದು ಸಾಕ್ಷಾತ್ಕಾರದ ಮಾತಾಗಿದೆ, ವಂಡರ್ಫುಲ್ ಬಾತ್ ಹೆನ, ಇದು ಅದ್ಭುತವಾದ ಮಾತಾಗಿದೆ ತಾನೆ. ಬಾಪ್ ಕಹತೆ ಹೆ ಮೇ ಬಿ ಸಾಧಾರಣ ತನ್ಮೆ ಆತಾ, ತಂದೆ ತಿಳಿಸುತ್ತಾರೆ ನಾನು ಕೂಡ ಸಾಧಾರಣ ತನುವಿನಲ್ಲಿ ಬರುತ್ತೇನೆ. ಆತ್ಮ ಕೋ ಬುಲಾತೆ ಹೆನ, ಆತ್ಮವನ್ನು ಕೂಗಿ ಕರೆಯುತ್ತಾರೆ ತಾನೆ. ಹಾಗೆ ಆತ್ಮ ಉಂಕೋ ಬುಲಾಕರ್ ಉನ್ಸೆ ಪೂಜ್ತೆ ಬೀತೆ, ಮೊದಲಿನ ಕಾಲದಲ್ಲಿ ಆತ್ಮವನ್ನು ಕರೆಸಿ ಆ ಆತ್ಮವನ್ನು ಕೇಳುತ್ತಿದ್ದರು. ಅಭೀತೋ ತಮೋ ಪ್ರಧಾನ್ ಬಂದ್ಗಯೇ ಹೆನ, ಈಗ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ ತಾನೆ. ಬಾಪ್ ಆತೇಹಿ ಇಸ್ಲಿಯೇ ಹೇಕಿ ಹಮ್ ಜಾಕರ್ ಪತಿತೊಂಕೋ ಪಾವನ್ ಬನಾಯೆ, ನಾನು ಹೋಗಿ ಪತಿತರನ್ನು ಪಾವನ ಮಾಡಬೇಕು ಎಂದು ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಕಹತೆ ಬಿ ಹೆ ಚೌರಾಸಿ ಜನ, 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ತೋ ಸಮಜ್ನಾ ಚಾಹಿಯೇ ಕಿ ಜೋ ಪಹಲೆ ಆಯೇ ಹೆ ಉನೋನೆ ಹಿ ಜರೂರ್ ಚೌರಾಸಿ ಜನಂ ಲಿಯೇ ಹೊಂಗೆ, ಅಂದ ಮೇಲೆ ಇದನ್ನು ಕೂಡ ತಿಳಿದುಕೊಳ್ಳಬೇಕು ಯಾರು ಸೃಷ್ಟಿಯ ಆದಿಯ ಸಮಯದಲ್ಲಿ ಬರುತ್ತಾರೋ ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಮಾತು ಲಾಖೋ ವರ್ಷ ಕಹದೇತೆ ಹೆ ಜಗತ್ತಿನ ಜನ, ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಅಬ್ಬಾಪ್ ಸಂಜಾತೆ ಹೆ ತುಮ್ಕೋ ಸ್ವರ್ಗ ಮೇ ಬೇಜಾತ, ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದೆ. ತುಮ್ನೆ ಜಾಕರ್ ರಾಜ್ಯಕ್ಕೆ, ನೀವು ಸ್ವರ್ಗಕ್ಕೆ ಹೋಗಿ ರಾಜ್ಯವನ್ನು ಆಳಿದ್ದೀರಿ. ತುಮ್ ಭಾರತ್ ವಾಸಿಯೊಂಕು ಸ್ವರ್ಗಮೇ ಬೇಜಾತ, ಭಾರತದ ನಿವಾಸಿಗಳಾದ ನಿಮ್ಮನ್ನು ನಾನು ಸ್ವರ್ಗಕ್ಕೆ ಕಳಿಸಿದ್ದೆ. ರಾಜ್ಯೋಕ್ ಸಿಕಾಯಾತ ಸಂಗಂಪರ್,
ನಿಮಗೆ ನಾನು ಸಂಗಮ ಯುಗದಲ್ಲಿ ರಾಜಯುಗವನ್ನು ಕಲಿಸಿದ್ದೆ. ಬಾಪ್ ಕಹತೆ ಹೇ ಮೇ ಕಲ್ಪ ಕೆ ಸಂಗಮ ಯುಗೆ ಆತಾ ಹೂ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಗೀತಾ ಮೇ ಫಿರ್ ಯುಗೇ ಯುಗೇ ಅಕ್ಷರ್ ಲಿಖ್ತಿಯಾ ಹೇ. ಗೀತೆಯಲ್ಲಿ ಪುನಃ ಯುಗ ಯುಗ ಅನ್ನುವ ಅಕ್ಷರವನ್ನು ಬರೆದು ಬಿಟ್ಟಿದ್ದಾರೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಸಿಡಿ ಕೈಸೆ ಉತ್ತರ್ತೆ ಹೇ ಫಿರ್ ಚಡ್ತೆ ಹೇ. ಈಗ ನಿಮಗೆ ಗೊತ್ತಿದೆ ನಾವು ಹೇಗೆ ಏಣಿಯನ್ನು ಇಳಿಯುತ್ತೇವೆ ಮತ್ತು ಹತ್ತುತ್ತೇವೆ. ಚಡ್ತಿ ಕಲಾ ಫಿರ್ ಉತ್ತರ್ತಿ ಕಲಾ, ಏರುವ ಕಲೆ ಪುನಃ ಇಳಿಯುವ ಕಲೆ ಆಗುತ್ತದೆ. ಅಭಿ ಯಾ ಸಂಗಮ ಯುಗ ಹೇ ಸರ್ವಕಿ ಚಡ್ತಿ ಕಲಾಕಾ ಯುಗ. ಈಗ ಇದು ಸಂಗಮ ಯುಗ ಆಗಿದೆ, ಇದು ಸರ್ವರ ಏರುವ ಕಲೆಯ ಯುಗ ಆಗಿದೆ. ಸಬ್ ಚಡ್ ಜಾತೆ ಹೇ, ಈ ಸಮಯದಲ್ಲಿ ಎಲ್ಲರೂ ಏಣಿಯನ್ನು ಏರುತ್ತಾರೆ. ಸಬ್ ಊಪರ್ ಮೇ ಜಾತೆ ಹೇ ಫಿರ್ ತುಮ್ ಆಯಂಗೆ ಸ್ವರ್ಗ ಮೇ ಪಾರ್ಟ್ ಬಜಾನೆ. ಎಲ್ಲರೂ ವಾಪಸ್ ಮೇಲೆ ಹೋಗುತ್ತಾರೆ, ಪುನಃ ನೀವು ಸ್ವರ್ಗದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೀರಾ. ಸತ್ಯುಗ್ ಮೇ ದೂಸರಾ ಕೋಯಿ ಧರ್ಮ ನಹಿತ, ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಉನ್ಕೋ ಕಹ ಜಾತಾ ಹೇ ವೈಸ್ಲೆಸ್ ವರ್ಲ್ಡ್, ಸತ್ಯುಗಕ್ಕೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಫಿರ್ ದೇವಿ ದೇವತಾಯೇ ವಾಮ್ ಮಾರ್ಗ ಮೇ ಜಾಕರ್ ಸಬ್ ವಿಷ ಸೋನೆ ಲಗ್ತೆ ಹೇ. ನಂತರ ದೇವಿ ದೇವತೆಗಳು ವಾಮ ಮಾರ್ಗಕ್ಕೆ ಬಂದು ವಿಕಾರಿಗಳಾಗುತ್ತಾರೆ. ಯಥಾ ರಾಜಾರಾಣಿ ತಥಾ ಪ್ರಜಾ, ರಾಜಾರಾಣಿ ಹೇಗೆ ವಿಕಾರಿಗಳಾಗುತ್ತಾರೋ ಪ್ರಜೆಗಳು ಕೂಡ ಅದೇ ರೀತಿ ವಿಕಾರಿಗಳಾಗುತ್ತಾರೆ. ಬಾಪ್ ಸಂಜಾತೆ ಹೇ ಹೇ ಭಾರತವಾಸಿ ತುಮ್ ವೈಸ್ಲೆಸ್ ವರ್ಲ್ಡ್ ಮೇತೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಭಾರತದ ನಿವಾಸಿಗಳೇ, ನೀವು ನಿರ್ವಿಕಾರಿ ಜಗತ್ತಿನ ನಿವಾಸಿಗಳಾಗಿದ್ದೀರಿ. ಅಬ್ ಹೇ ವಿಶಸ್ ವರ್ಲ್ಡ್, ಈಗ ಇದು ವಿಕಾರಿ ಜಗತ್ತಾಗಿದೆ. ಅನೇಕ ಧರ್ಮ ಹೇ ಬಾಕಿ, ಏಕ್ ದೇವಿ ದೇವತಾ ಧರ್ಮ ನಗಿ ಹೇ. ಈಗ ಅನೇಕ ಧರ್ಮ ಇದೆ, ಆದರೆ ಒಂದೇ ಒಂದು ದೇವಿ ದೇವತಾ ಧರ್ಮ ಇಲ್ಲ. ಜರೂರ್ ಜಬ್ ನಾ ಹೋ ತಪ್ ತೋ ಫಿರ್ ಸ್ಥಾಪನ ಹೋ. ಯಾವಾಗ ದೇವಿ ದೇವತಾ ಧರ್ಮ ಇರುವುದಿಲ್ಲವೋ ಪುನಃ ಆಗ ಪರಮಾತ್ಮ ತಂದೆ ಬಂದು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಬಾಪ್ ಕಹತೆ ಹೇ ಮೇ ಬ್ರಹ್ಮ ದ್ವಾರ ಆಕರ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಕರ್ತಾ ಹೂ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ. ಯಹಾ ಹಿ ಕರೆಂಗೇನ, ಪರಮಾತ್ಮ ತಂದೆ ಇದೇ ಸೃಷ್ಟಿಯಲ್ಲಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ತಾನೆ. ಸೂಕ್ಷ್ಮ ವತನ್ ಮೇ ತೋ ನಹಿ ಕರೆಂಗೆ, ಸೂಕ್ಷ್ಮ ವತನದಲ್ಲಿ ತಂದೆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವುದಿಲ್ಲ. ಲಿಖಾ ಹುವಾ ಹೇ ಬ್ರಹ್ಮಾ ದ್ವಾರ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ರಚನಾ ರಚತೆ ಹೇ. ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ತುಮ್ಕೋ ಇಸ್ ಸಮಯ ಪಾವನ್ ನಹಿ ಕಹೆಂಗೆ, ಪಾವನ್ ಬನ್ ರಯೇ, ಈ ಸಮಯದಲ್ಲಿ ನಿಮಗೆ ಪಾವನರು ಎಂದು ಕರೆಯುವುದಿಲ್ಲ, ನೀವೀಗ ಪಾವನರಾಗುತ್ತಿದ್ದೀರಾ. ಟೈಮ್ ತೋ ಲಗ್ತಾ ಹೇನ, ಸಮಯ ಅಂತೂ ಬೇಕಾಗುತ್ತದೆ ತಾನೆ. ಪತಿತ್ ಸೇ ಪಾವನ್ ಕೈಸೆ ಬನೆ ಯಾ ಕೋಯಿ ಬಿ ಶಾಸ್ತ್ರ ಮೇ ನಯಿ ಹೇ. ಪತಿತರಿಂದ ಪಾವನ ಆಗುವುದು ಹೇಗೆ ಅನ್ನುವ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ. ವಾಸ್ತವ ಮೇ ಮಹಿಮಾತು ಏಕ್ ಬಾಪ್ ಕಿ ಹೇ, ವಾಸ್ತವದಲ್ಲಿ ಒಬ್ಬ ತಂದೆಗೆ ಮಹಿಮೆ ಇದೆ. ಉಸ್ ಬಾಪ್ ಕೋ ಭೂಲ್ನೆ ಕೆ ಕಾರಣ ಹಿ ಆರ್ಫನ್ ಬಂದ್ ಪಡೆ ಹೇ, ಪರಮಾತ್ಮ ತಂದೆಯನ್ನು ಮರೆತಿರುವ ಕಾರಣ ಎಲ್ಲರೂ ಅನಾಥರಾಗಿದ್ದಾರೆ. ಲಡ್ತೆ ರಹತೆ ಹೇ ಪರಸ್ಪರ ಜಗಳ ಮಾಡುತ್ತಿರುತ್ತಾರೆ. ಫಿರ್ ಕಹತೆ ಹೇ ಸಬ್ ಮಿಲ್ಕರ್ ಏಕ್ ಕೈಸೆ ಹೋ, ಪುನಃ ಹೇಳುತ್ತಾರೆ ಎಲ್ಲರೂ ಸೇರಿ ಒಂದಾಗುವುದು ಹೇಗೆ ಎಂದು. ಬಾಯಿ ಬಾಯಿ ಹೇನ, ಎಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದಾರೆ ತಾನೆ. ಬಾಬಾ ತೋ ಅನುಭವಿ ಹೇ, ಬ್ರಹ್ಮ ತಂದೆ ಅನುಭವಿ ಆಗಿದ್ದಾರೆ. ಭಕ್ತಿ ಬಿ ಇಸ್ನೆ ಪೂರಿ ಕಿ ಹೇ, ಬ್ರಹ್ಮ ತಂದೆ ಪೂರ್ಣ ಭಕ್ತಿಯನ್ನು ಮಾಡಿದ್ದಾರೆ. ಸಬ್ಸೆ ಅಧಿಕ್ ಗುರು ಕಿಯೇ ಹುಯೇ ಹೇ, ಎಲ್ಲರಿಗಿಂತ ಜಾಸ್ತಿ ಗುರುಗಳು ಬ್ರಹ್ಮ ತಂದೆಗೆ ಇದ್ದರು. ಬ್ರಹ್ಮ ತಂದೆ ಬಹಳಷ್ಟು ಗುರುಗಳ ಬಳಿ ಹೋಗಿದ್ದಾರೆ. ಅಬ್ ಬಾಪ್ ಕಹತೆ ಇನ್ ಸಬ್ಕೋ ಚೋಡೋ, ಈಗ ಪರಮಾತ್ಮ ತಂದೆ ಹೇಳುತ್ತಾರೆ ಈ ಎಲ್ಲಾ ಮಾತನ್ನು ಬಿಟ್ಟು ಬಿಡಿ. ಅಬ್ ಮೇ ತುಮ್ಕೋ ಮಿಲಾ ಹುವಾ, ಈಗ ನಾನು ನಿಮಗೆ ಸಿಕ್ಕಿದ್ದೇನೆ. ಸರ್ವಕಾ ಸದ್ಗತಿದಾತ ಏಕ್ ಸತ್ಯ ಶ್ರೀ ಅಕಾಲ್ ಕಹತೆ ಹೇ, ಸರ್ವರ ಸದ್ಗತಿದಾತ ಎಂದು ಒಬ್ಬ ಸತ್ಯ ಶ್ರೀ ಅಕಾಲ್ ಆಗಿರುವ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಅರ್ಥನಹಿ ಸಮಸ್ತೆ, ಜನ ಈ ಮಾತಿನ ಅರ್ಥವನ್ನು ತಿಳಿದುಕೊಂಡಿಲ್ಲ. ಪಡ್ತೆ ತೋ ಬಹುತ್ ರಹತೆ ಹೇ, ಬಹಳಷ್ಟು ಶಿಕ್ಷಣವನ್ನು ಓದುತ್ತಿರುತ್ತಾರೆ. ಬಾಪ್ ಸಮಜಾತೆ ಹೇ ಅಭಿ ಸಬ್ ಪತಿತ್ ಹೇ ಫಿರ್ ಪಾವನ್ ದುನಿಯಾ ಬನೇಗಿ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಎಲ್ಲರೂ ಪತಿತರಾಗಿದ್ದಾರೆ. ಪುನಃ ಈ ಜಗತ್ತು ಪಾವನ ಜಗತ್ತಾಗುತ್ತದೆ. ಭಾರತ್ ಹಿ ಅವಿನಾಶಿ ಹೇ, ಭಾರತ ಅವಿನಾಶಿ ದೇಶ ಆಗಿದೆ. ಯಾ ಕೋಯಿಕೋ ಪತಾ ನಯಿ ಹೇ, ಭಾರತ ಅವಿನಾಶಿ ದೇಶ ಎಂದು ಯಾರಿಗೂ ಗೊತ್ತಿಲ್ಲ. ಭಾರತ್ ಕಾ ಕಭಿ ವಿನಾಶ್ ನಹಿ ಹೋತ, ಎಂದೂ ಭಾರತದ ವಿನಾಶ ಆಗುವುದಿಲ್ಲ. ಅವ್ರ ನಾ ಕಭಿ ಪ್ರಳಯ ಹೋತಿ ಹೇ, ಮತ್ತು ಎಂದೂ ಕೂಡ ಪ್ರಳಯ ಆಗುವುದಿಲ್ಲ. ಯಾ ಜೋ ದಿಕ್ಕಾತೆ ಹೇ ಸಾಗರ್ ಮೇ ಪೀಪಲ್ ಕೆ ಪತ್ತೆ ಪರ್ ಶ್ರೀಕೃಷ್ಣ ಆಯೇ, ಅಬ್ ಪೀಪಲ್ ಕೆ ಪತ್ತೆ ಪರ್ತು ಬಚ್ಚಾ ಆನಾಸಕ್ಕೆ ತೋರಿಸುತ್ತಾರೆ. ಸಮುದ್ರದಲ್ಲಿ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಬಂದರು ಎಂದು, ಆಲದ ಎಲೆಯ ಮೇಲೆ ಮಗು ಬರಲು ಸಾಧ್ಯ ಇಲ್ಲ. ಬಾಪ್ ಸಮಜಾತೆ ಹೇ ತುಮ್ ಗರ್ಭ ಸೇ ಜನಂ ಲೇತೆ ಹೋ ಬಡೆ ಆರಾಮ್ ಸೇ,
ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಗರ್ಭದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ, ಸತ್ಯುಗದಲ್ಲಿ ಬಹಳ ಆರಾಮಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ವಹ ಗರ್ಭ ಮಹಲ್ ಕಹ ಜಾತಾ ಹೇ, ಸತ್ಯುಗದಲ್ಲಿ ಗರ್ಭಕ್ಕೆ ಮಹಲ್ ಎಂದು ಕರೆಯಲಾಗುತ್ತದೆ. ಯಹ ಹೇ ಗರ್ಭ ಜೈ, ಈ ಕಲಿಯುಗದಲ್ಲಿ ಗರ್ಭ ಜೈಲಿದೆ. ಸತ್ಯುಗ್ ಮೇ ಹೇ ಗರ್ಭ ಮಹಲ್, ಸತ್ಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ. ಆತ್ಮಕ್ಕೂ ಪಹಲೇ ಸೇ ಹಿ ಸಾಕ್ಷಾತ್ಕಾರ ಹೋತಾ ಹೇ, ಆತ್ಮಕ್ಕೆ ಮೊದಲೇ ಸಾಕ್ಷಾತ್ಕಾರ ಆಗುತ್ತದೆ. ಯಾ ತನ್ ಚೋರ್ ದೂಸ್ರಾ ಲೇನಾ ಹೇ, ನಾನು ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳಬೇಕು ಎಂದು ಆತ್ಮಕ್ಕೆ ಸಾಕ್ಷಾತ್ಕಾರ ಆಗುತ್ತದೆ. ವಹ ಆತ್ಮ ಅಭಿಮಾನಿ ರಹತೆ ಹೇ, ಸತ್ಯುಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿಗಳಾಗಿರುತ್ತಾರೆ. ಮನುಷ್ಯತು ನಾ ರಚಯಿತಾಕು ನಾ ರಚನಾಕೆ ಆದಿ ಮಧ್ಯ ಅಂತಕ್ಕೋ ಜಾನ್ತೆ ಹೇ, ಮನುಷ್ಯರಿಗೆ ರಚಯಿತನ ಬಗ್ಗೆಯೂ ಗೊತ್ತಿಲ್ಲ, ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆಯೂ ಗೊತ್ತಿಲ್ಲ. ಅಭಿ ತುಮ್ ಜಾನ್ತೆ ಹೋ ಬಾಪ್ ಹೇ ಜ್ಞಾನ ಕಾ ಸಾಗರ್, ಈಗ ನಿಮಗೆ ರಚಯಿತನ ಬಗ್ಗೆ ಗೊತ್ತಿದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ತುಮ್ ಮಾಸ್ಟರ್ ಸಾಗರ್ ಹೋ, ನೀವು ಮಾಸ್ಟರ್ ಸಾಗರ ಆಗಿದ್ದೀರಾ. ತುಮ್ ಮಾತಾಯಿತು ನದಿಯಾ ಹೋ ಅವ್ರು, ಯಾ ಗೋಪ್ ಹೇ ಜ್ಞಾನ ಮಾನ ಸರೋವರ, ಮಾತೆಯರಾದ ನೀವು ಜ್ಞಾನದ ನದಿ ಆಗಿದ್ದೀರಾ. ಈ ಗೋಪರು ಜ್ಞಾನ ಮಾನ ಸರೋವರ ಆಗಿದ್ದಾರೆ. ಯಾ ಜ್ಞಾನ ನದಿಯಾ ಹೇ, ಇಲ್ಲಿ ನೀವು ಜ್ಞಾನದ ನದಿ ಆಗಿದ್ದೀರಾ. ತುಮ್ ಹೋ ಸರೋವರ್, ನೀವು ಸರೋವರ ಆಗಿದ್ದೀರಾ. ಪ್ರವೃತ್ತಿ ಮಾರ್ಗ ಚಾಹಿಯೇನ, ಪ್ರವೃತ್ತಿ ಮಾರ್ಗ ಅಂತೂ ಬೇಕು ತಾನೆ. ತುಮಾರ ಪವಿತ್ರ ಗೃಹಸ್ಥ ಆಶ್ರಮತ, ನಿಮ್ಮ ಪವಿತ್ರ ಗೃಹಸ್ಥ ಆಶ್ರಮ ಇತ್ತು. ಅಭಿ ಪತಿತ್ ಹೇ, ಈಗ ಎಲ್ಲರೂ ಪತಿತ ಆಗಿದ್ದಾರೆ. ಬಾಪ್ ಕಹತೆ ಹೇ ಯಾ ಸದೈವ್ ಯಾದ್ ರಕೋಕಿ ಹಮ್ ಆತ್ಮ ಹೇ, ನಾನು ಆತ್ಮ ಆಗಿದ್ದೇನೆ ಎಂದು ಸದಾ ನೆನಪಿಟ್ಟುಕೊಳ್ಳಿ. ಏಕ್ ಬಾಪ್ ಕೋ ಯಾದ್ ಕರ್ನಾ ಹೇ, ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಬಾಬಾನೆ ಫರ್ಮಾನ್ ದಿಯಾ ಹೇ, ಕೋಯಿ ಬಿ ದೇಹದಾರಿಕು ಯಾದ ನಾಕರು, ಪರಮಾತ್ಮ ತಂದೆ ಆಜ್ಞೆಯನ್ನು ನೀಡಿದ್ದಾರೆ, ಯಾವ ದೇಹದಾರಿಯನ್ನು ನೆನಪು ಮಾಡಬೇಡಿ. ಇನ್ ಆಂಕೋನ್ಸೆ ಜೋ ಕುಚ್ ದೇಖತೆ ಹೋ ವಾ ಸಬ್ ಖತಮ್ ಹೋ ಜಾನಾ ಹೇ, ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಕೂಡ ಸಮಾಪ್ತಿಯಾಗಲೇಬೇಕು. ಇಸಿಲಿಯ ಬಾಪ್ ಕಹತ್ತೆ ಹೇ ಮನ್ ಮನಾಭವ್ ಮಧ್ಯಾಜೀಭವ್, ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ ಮನ್ ಮನಾಭವ ಮಧ್ಯಾಜೀಭವ. ಇಸ್ ಕಬ್ರಸ್ತಾನಕ್ಕು ಭೂಲ್ತೇ ಜಾವೋ, ಈ ಸ್ಮಶಾನವನ್ನು ಮರೆಯುತ್ತಾ ಹೋಗಿ. ಮಾಯಾಕೆ ತೂಫಾನ್ ತೋ ಬಹುತ್ ಆಯಂಗೆ ಇನ್ಸೆ ಡರ್ನಾ ನಯಿ ಹೇ, ಮಾಯ ಬಿರುಗಾಳಿ ಬಹಳಷ್ಟು ಬರುತ್ತದೆ, ನೀವು ಭಯ ಪಡಬಾರದು. ಬಹುತ್ ತೂಫಾನ್ ಆಯಂಗೆ ಪರಂತು ಕರ್ಮೇಂದ್ರಿಯೋಸೆ ಕರ್ಮ ನಹಿ ಕರ್ನಾ ಹೇ, ಮಾಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಆದರೆ ನೀವು ಕರ್ಮೇಂದ್ರಿಯದಿಂದ ಪಾಪದ ಕರ್ಮವನ್ನು ಮಾಡಬಾರದು. ತೂಫಾನ್ ಆತೆ ಹೇ ತಬ್ ಜಬ್ ತುಮ್ ಬಾಪ್ ಕೋ ಭೂಲ್ ಜಾತೆ ಹೋ, ಯಾವಾಗ ನೀವು ಪರಮಾತ್ಮ ತಂದೆಯನ್ನು ಮರೆಯುತ್ತೀರೋ ಆಗ ಮಾಯ ಬಿರುಗಾಳಿ ಬರುತ್ತದೆ. ಯಾ ಯಾತ್ ಕಿ ಯಾತ್ರಾ ಏಕ ಹಿ ಬಾರ್ ಹೋತಿ ಹೇ, ಒಂದು ಬಾರಿ ಮಾತ್ರ ಈ ನೆನಪಿನ ಯಾತ್ರೆ ನಡೆಯುತ್ತದೆ. ವಾಹೆ ಮೃತ್ಯುಲೋಕ ಕಿ ಯಾತ್ರಾಯೇ ಅಮರ್ಲೋಕ್ ಕಿ ಯಾತ್ರಾ ಯಾಹೆ, ಜಗತ್ತಿನಲ್ಲಿ ಏನು ಸ್ಥೂಲ ಯಾತ್ರೆಯನ್ನು ಮಾಡುತ್ತಾರೋ ಅದು ಮೃತ್ಯುಲೋಕದ ಯಾತ್ರೆ ಆಗಿದೆ, ಇದು ಅಮರ್ಲೋಕದ ಯಾತ್ರೆ ಆಗಿದೆ. ತೋ ಅಬ್ ಬಾಪ್ ಕಹತೆ ಹೇ ಕೋಯಿ ಬಿ ದೇಹದಾರಿ ಕೋ ಯಾದ್ ನಾಕರು, ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವ ದೇಹದಾರಿಯನ್ನು ನೀವೀಗ ನೆನಪು ಮಾಡಬೇಡಿ. ಬಚ್ಚೆ ಶಿವ ಜಯಂತಿಕಿ ಕಿತ್ನಿ ತಾರೆ ಬೇಜತೆ ಹೇ, ಮಕ್ಕಳು ಶಿವ ಜಯಂತಿಗೋಸ್ಕರ ಎಷ್ಟೊಂದು ಪತ್ರವನ್ನು ಕಳಿಸುತ್ತಾರೆ. ಬಾಪ್ ಕಹತೆ ಹೇ ತತತ್ವಂ, ಪರಮಾತ್ಮ ತಂದೆ ಕೂಡ ಮಕ್ಕಳಿಗೆ ಶುಭಾಶಯವನ್ನು ತಿಳಿಸುತ್ತಾರೆ. ತುಮ್ ಬಚ್ಚೊಂಕು ಬಿ ಬಾಪ್ ಬದಾಯ ದೇತೆ ಹೇ, ಮಕ್ಕಳಿಗೂ ಕೂಡ ತಂದೆ ಶುಭಾಶಯವನ್ನು ಹೇಳುತ್ತಾರೆ. ವಾಸ್ತವ್ಯ ತುಮ್ಕೋ ಬದಾಯ ಹೋ ಕ್ಯೂಂಕಿ ಮನುಷ್ಯ ಸೇ ದೇವತಾ ತುಂಬ ಬಂತೆ ಹೋ, ವಾಸ್ತವದಲ್ಲಿ ನಿಮಗೆ ಶುಭಾಶಯಗಳು ಏಕೆಂದರೆ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ. ಫಿರ್ ಜೋ ಪಾಸ್ಪಿತ್ ಆನರ್ ಹೋಗ ಉನ್ಕು ಜಾಸ್ತಿ ಮಾರ್ಕ್ಸ್ ಅವ್ರ ಅಚ್ಚಾ ನಂಬರ್ ಮಿಲೇಗ, ಇನ್ನು ಯಾರು ಪಾಸ್ ಆಗುತ್ತಾರೋ ಅವರಿಗೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತದೆ ಮತ್ತು ಒಳ್ಳೆಯ ನಂಬರ್ ಸಿಗುತ್ತದೆ. ಬಾಪ್ ತುಮ್ಕು ಬದಾಯ ದೇತೆ ಹೇಕಿ ಅಬ್ ತುಮ್ ರಾವಣ್ ಕಿ ಜಂಜಿರೋನ್ಸೆ ಚೂಡತೆ ಹೋ, ಪರಮಾತ್ಮ ತಂದೆ ಈಗ ನಿಮಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಏಕೆಂದರೆ ಈಗ ನೀವು ರಾವಣನ ಬಂಧನದಿಂದ ಮುಕ್ತ ಆಗುತ್ತಿದ್ದೀರಾ. ಸಬಿ ಆತ್ಮಯೇ ಪತಂಗ್ ಹೇ, ಎಲ್ಲಾ ಆತ್ಮರೂ ಕೂಡ ಗಾಳಿಪಟ ಆಗಿದ್ದೀರಾ. ಉಸ್ಕಿ ರಸ್ಸಿ ಬಾಪ್ ಕೆ ಹಾತ್ಮೇ ಹೇ, ಗಾಳಿಪಟ ಆಗಿರುವ ನಿಮ್ಮ ದಾರ ತಂದೆಯ ಕೈಯಲ್ಲಿ ಇದೆ. ವಾ ಸಬ್ಕೋ ಲೇ ಜಾಯಂಗೆ, ಪರಮಾತ್ಮ ತಂದೆ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಸರ್ವಕ್ಕೆ ಸದ್ಗತಿ ದಾತ ಹೇ, ಸರ್ವರ ಸದ್ಗತಿ ದಾತ ಒಬ್ಬ ತಂದೆ ಆಗಿದ್ದಾರೆ. ಪರಂತು ತುಮ್ ಸ್ವರ್ಗ ಕಿ ರಾಜಾಯಿ ಪಾನೆ ಕೆಲಿಯೇ ಪುರುಷಾರ್ಥ ಕರ್ರಯೇ ಹೋ, ಆದರೆ ನೀವು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಅಚ್ಚ ಒಳ್ಳೆಯದು, ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೇ ಮುಖ್ಯ ಸಾರ್, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್ ಪಾಸ್ ವಿತ್ ಆನರ್ ಹೋನೆ ಕೆಲಿಯೇ ಏಕ್ ಬಾಪ್ ಕೋ ಯಾದ್ ಕರ್ನಾ ಹೇ,
ಪಾಸ್ಪಿತ್ ಆನರ್ ಆಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಕಿಸಿ ಬಿ ದೇಹದಾರಿಕೋ ನಹಿ, ಯಾವ ದೇಹದಾರಿಯನ್ನು ನೆನಪು ಮಾಡಬಾರದು. ಇನ್ ಆಂಕೋನ್ ಸೆ ಜೋ ದಿಕಾಯಿ ದೇತಾ ಹೇ ಉಸೆ ದೇಖ್ತೇ ಬಿ ನಹಿ ದೇಖ್ನಾ ಹೇ, ಈ ಕಣ್ಣಿಗೆ ಏನೆಲ್ಲವೂ ಕಾಣಿಸುತ್ತಿದೆಯೋ ಅದನ್ನು ನೋಡಿದರೂ ನೋಡದಂತೆ ಇರಬೇಕು. ಸೆಕೆಂಡ್ ಪಾಯಿಂಟ್, ಹಮ್ ಅಮರ್ ಲೋಕ್ ಕಿ ಯಾತ್ರಾ ಪರ್ ಜಾ ರಹೇ ಹೇ ಇಸಿಲಿಯೇ ಮೃತ್ಯು ಲೋಕ್ ಕಾ ಕುಚ್ ಬಿ ಯಾದ್ ನಾ ರಹೇ, ನಾವೀಗ ಅಮರಲೋಕದ ಯಾತ್ರೆಗೆ ಹೋಗುತ್ತಿದ್ದೇವೆ, ಆದ್ದರಿಂದ ಈ ಮೃತ್ಯುಲೋಕದ ಯಾವ ಮಾತು ನಮಗೆ ನೆನಪಿಗೆ ಇರಬಾರದು. ಇನ್ ಕರ್ಮೇಂದ್ರಿಯೋಸೆ ಕೋಯಿ ಬಿ ವಿಕರ್ಮ ನಾಹು ಯಾ ಧ್ಯಾನ್ ರಕ್ನಾ ಹೇ, ಈ ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮವನ್ನು ಮಾಡಬಾರದು ಅನ್ನುವ ಮಾತಿನ ಕಡೆ ಗಮನವನ್ನು ಇಟ್ಟುಕೊಳ್ಳಬೇಕು. ವರದಾನ್ ಅತೀಂದ್ರಿಯ ಸುಖಮಯ ಸ್ಥಿತಿ ದ್ವಾರ ಅನೇಕ ಆತ್ಮಾವಂಕ ಆಹ್ವಾನ್ ಕರ್ನೆ ವಾಲೆ ವಿಶ್ವ ಕಲ್ಯಾಣಕಾರಿ ಭವ, ಇಂದಿನ ವರದಾನ ಆಗಿದೆ. ಅತೀಂದ್ರಿಯ ಸುಖದ ಸ್ಥಿತಿಯ ಮೂಲಕ ಅನೇಕ ಆತ್ಮರ ಆಹ್ವಾನವನ್ನು ಮಾಡುವಂತಹ ವಿಶ್ವ ಕಲ್ಯಾಣಕಾರಿಯಾಗಿ ಜಿತ್ನಾ ಲಾಸ್ಟ್ ಕರ್ಮಾತಿ ಸ್ಟೇಜ್ ಸಮೀಪ್ ಆತಿ ಜಾಯಗಿ ಉತ್ನಾ ಆವಾಸ್ಯ ಪರೆ ಶಾಂತ ಸ್ವರೂಪ್ ಕಿ ಸ್ಥಿತಿ ಅಧಿಕ ಪ್ರಿಯ ಲಗೆಗಿ, ಎಷ್ಟು ಜಾಸ್ತಿ ಅಂತಿಮ ಕರ್ಮಾತೀತ ಸ್ಥಿತಿಯ ಸಮೀಪಕ್ಕೆ ಹೋಗುತ್ತೇವೆ ಅಷ್ಟು ಶಬ್ದದಿಂದ ದೂರಾಗಿ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ನಮಗೆ ಬಹಳಷ್ಟು ಇಷ್ಟ ಆಗುತ್ತದೆ. ಈ ಸ್ಥಿತಿ ಮೇ ಸದಾ ಅತೀಂದ್ರಿಯ ಸುಖಿ ಅನುಭೂತಿ ಹೋಗಿ, ಈ ಸ್ಥಿತಿಯಲ್ಲಿ ಸದಾ ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ. ಅವ್ರ ಇಸಿ ಅತೀಂದ್ರಿಯ ಸುಖಮಯ ಸ್ಥಿತಿ ದ್ವಾರ ಅನೇಕ ಆತ್ಮಾವಂಕ ಸಹಜ್ ಆಹ್ವಾನ್ ಕರ್ ಸಕೆಂಗೆ, ಮತ್ತು ಈ ಅತೀಂದ್ರಿಯ ಸುಖದ ಸ್ಥಿತಿಯ ಮೂಲಕ ಅನೇಕ ಆತ್ಮರನ್ನು ಸಹಜವಾಗಿ ನೀವು ಆಹ್ವಾನ ಮಾಡಬಹುದು. ಯಾ ಪವರ್ಫುಲ್ ಸ್ಥಿತಿ ಹೇ ವಿಶ್ವ ಕಲ್ಯಾಣಕಾರಿ ಸ್ಥಿತಿ ಹೇ, ಈ ಶಕ್ತಿಶಾಲಿ ಸ್ಥಿತಿಯೇ ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಾಗಿದೆ. ಈ ಸ್ಥಿತಿ ದ್ವಾರ ಕಿತ್ನಿ ಬಿ ದೂರ್ ರಹನೆ ವಾಲಿ ಆತ್ಮಕ್ಕೂ ಸಂದೇಶ್ ಪಹುಂಚಾ ಸಕ್ತೇ ಹೋ, ಈ ಸ್ಥಿತಿಯ ಮೂಲಕ ಅತಿ ದೂರದಲ್ಲಿರುವ ಆತ್ಮಕ್ಕೂ ಕೂಡ ನೀವು ಸಂದೇಶವನ್ನು ತಲುಪಿಸಬಹುದು. ಶ್ಲೋಗನ್ ಹರಿಯೇಕಿ ವಿಶೇಷತಾಕೋ ಸ್ಮೃತಿ ಮೇ ರಖ ಫೇತ್ಫುಲ್ ಬನು ತೋ ಸಂಘಟನ್ ಏಕ್ಮತ್ ಹೋ ಜಾಯೇಗಾ, ಇಂದಿನ ಶ್ಲೋಗನ್ ಆಗಿದೆ. ಪ್ರತಿಯೊಬ್ಬರ ವಿಶೇಷತೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಭರವಸೆ ಉಳ್ಳವರಾಗಿ ಆಗ ಸಂಘಟನೆ ಏಕಮತವುಳ್ಳದ್ದಾಗುತ್ತದೆ. ಸಂಘಟನೆಯಲ್ಲಿ ಏಕಮತವನ್ನು ತರಬೇಕು ಅಂದರೆ ಪ್ರತಿಯೊಬ್ಬರ ವಿಶೇಷತೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಆ ವಿಶೇಷತೆಯ ಬಗ್ಗೆ ವಿಶ್ವಾಸವನ್ನು ಇಡಿ, ಆಗ ಸಂಘಟನೆ ಏಕಮತವುಳ್ಳಂತಹ ಸಂಘಟನೆ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.